हरे राम। गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परम ब्रह्मा तस्मै श्री गुरवे नमः। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। अंजनानंदनं वीरं जानकी शोकनाशनं कपीशं अक्षहंतारं वंदे लंका भयंकरं। ಎಲ್ಲರ ಹೃದಯದಲ್ಲಿ ಸದಾ ನೆಲೆಸಿ ಚೈತನ್ಯದ ಧಾರೆಯನ್ನು ಹರಿಸುವ ಪ್ರಭು ಶ್ರೀರಾಮನ ಚರಣ ಸನ್ನಿಧಾನದಲ್ಲಿ ಕಬಕ ಮಾಣಿ ಪುತ್ತೂರು ದರ್ಭೆ ವಲಯಗಳ ಪರವಾಗಿ ಮಾಣಿಮಠ ಅಲ್ಲಿರ್ತಕ್ಕಂಥ ಸಂಸ್ಥೆಗಳ ಪರವಾಗಿ ಸುತ್ತಮುತ್ತಿರುವ ಸಂಸ್ಥೆಗಳ ಪರವಾಗಿ ಹಾಗೆ ಇಂದಿಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಚೇತನರ ಪರವಾಗಿ ಸಹಸ್ರ ಸಹಸ್ರ ಪ್ರಣಾಮಗಳನ್ನು ಮುದ್ರಾಗಿ ಸಮರ್ಪಣೆ ಮಾಡ್ತೇವೆ. ಒಂದು ಆಸ್ಪತ್ರೆಯ ಒಂದು ಕೊಠಡಿಯಲ್ಲಿ ಈರ್ವ ರೋಗಿಗಳು ಚಿಕಿತ್ಸೆ ಪಡೀತಾ ಇರ್ತಾರೆ. ಒಂದು ಕೊಠಡಿಯಲ್ಲಿ ಇಬ್ಬರು ರೋಗಿಗಳು ಚಿಕಿತ್ಸೆ ಪಡೀತಾ ಇರ್ತಾರೆ. ಆ ಕೊಠಡಿಗೆ ಒಂದೇ ಕಿಟಕಿ, ಕಿಟಕಿ ಕೆಳಗೆ ಮಂಚದಲ್ಲಿ ಒಬ್ಬ, ಇನ್ನೊಂದು ಕಡೆ ಕಿಟಕಿ ಇಲ್ಲ, ಗೋಡೆ ಮಾತ್ರ. ಆ ಗೋಡೆಯ ಪಕ್ಕದ ಮಂಚದಲ್ಲಿ ಇನ್ನೊಬ್ಬ. ಆ ಗೋಡೆ ಪಕ್ಕದವನಿಗೆ ಕೂತ್ಕೊಳ್ಳೋ ಅವಕಾಶ ಇಲ್ಲ, ಅವನು ದಿನಡಿ ಮಲಗಿ ಇರಬೇಕಾಗಿತ್ತು. ಅವನ ಕಾಯಿಲೆ ಆ ರೀತಿಯದ್ದು. ಕಿಟಕಿ ಪಕ್ಕದವನಿಗೆ ದಿನಕ್ಕೊಂದು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳ್ಳೋ ಅವಕಾಶ ಇತ್ತು. ಆತ ಅದನ್ನು ಸದುಪಯೋಗ ಪಡಿಸ್ತಾ ಇದ್ದ. ಹೇಗೆ ಅಂದರೆ, ಕಿಟಕಿ ಆಚೆಗೆ ನೋಡಿ, ಕಿಟಕಿ ಆ ಕಡೆಗೆ ಒಂದು ಉದ್ಯಾನವನ, ಅಲ್ಲೊಂದು ಸರೋವರ, ಅಲ್ಲಿ ಹಂಸ ಬಾತುಕೋಳಿಗಳು, ಬೇರೆ ಬೇರೆ ಬಗೆಯ ಪಕ್ಷಿಗಳು ಮೃಗಗಳು ಇದೆಲ್ಲ ವರ್ಣನೆ ಮಾಡ್ತಿದ್ದ. ಅವನು ತಾನು ಕೇವಲ ನೋಡ್ತಾ ಇದ್ದಿದ್ದು ಮಾತ್ರ ಅಲ್ಲ, ಈ ಇನ್ನೊಬ್ಬ ರೋಗಿ ಏನಿದ್ದಾನೆ ಅವನಿಗೆ ಕಿಟಕಿಯಿಂದ ಹೊರ ನೋಡೋ ಅವಕಾಶ ಇಲ್ಲ. ಕಿಟಕಿ ಸೀಟು, ವಿಂಡೋ ಸೀಟ್ ಅವನಿಗಿಲ್ಲ. ಹಾಗಾಗಿ ಈತ ಅವನಿಗೆ ವರ್ಣನೆ ಮಾಡ್ತಾ ಇದ್ದ ಹೊರಗಡೆ ಏನಿದೆ ಹೇಗಿದೆ ಅನ್ನೋದನ್ನು. ಪ್ರತಿನಿತ್ಯ ಆತ ಕಾಯ್ತಾ ಇದ್ದ, ಗೋಡೆ ಪಕ್ಕದವನು ಕಿಟಕಿ ಪಕ್ಕದವನ ವರ್ಣನೆ ಕಾಯ್ತಾ ಇರ್ತಿದ್ದ. ಅವನು ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂತ ಮೇಲೆ ವರ್ಣನೆ ಶುರು ಮಾಡ್ತಾ ಇದ್ದ. ಇವತ್ತು ಇಂಥ ದೃಶ್ಯ ನೋಡಿದೆ, ಅಂಥ ದೃಶ್ಯ ನೋಡಿದೆ, ಈ ಗಿಡ ಹೀಗಿದೆ, ಆ ಹೂವು ಹಾಗಿದೆ, ಈ ಬಣ್ಣಗಳು ಹೀಗೆಲ್ಲ ಇದ್ದಾವೆ, ಬೇರೆ 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 ರೀತಿಯ ವರ್ಣನೆಗಳು. ಆ ಸರೋವರ, ಸ್ವಚ್ಛವಾದ ನೀರು, ಹಂಸ ಬಾತುಕೋಳಿಯ ಈಜುವ ಚಂದ, ಎಲ್ಲ ವರ್ಣನೆ ಮಾಡೋ. ಮಕ್ಕಳು ಬಂದು ಆಟ ಆಡೋದು, ಒಂದಿನ ಅಂತೂ ಒಂದು ಮೆರವಣಿಗೆ ವರ್ಣನೆ ಮಾಡ್ತಾನೆ, ಭಾಳ ಸುಂದರವಾದ ಮೆರವಣಿಗೆ ಹಾದು ಹೋಗಿದ್ದೆ ಹೊರಗಡೆಗೆ ಅಂತ. ಆದರೆ ಗೋತುಕ ಅಂದರೆ ಈ ಗೋಡೆ ಪಕ್ಕದವನಿಗೆ ಮೆರವಣಿಗೆ ಸದ್ಯ ಕೇಳಲಿಲ್ಲ, ಆದರೆ ದೊಡ್ಡ ಮೆರವಣಿಗೆ ಬಂದು ಹೋಗಿದೆ, ಅದರ ವರ್ಣನೆಯನ್ನು ಆ ಕಿಟಕಿ ಪಕ್ಕದವನು ಮಾಡ್ತಾ ಇದ್ದಾನೆ. ಹೀಗೆ ಆರು ತಿಂಗಳು ಒಂದು ವರ್ಷ ನಡೀತಂತೆ. ಇಬ್ಬರು ದೀರ್ಘಾವಧಿ ರೋಗಿಗಳು, ಹಾಗಾಗಿ ಇಬ್ಬರಿಗೂ ಬೇಕಾದಷ್ಟು ಸಮಯ ಇತ್ತು, ಒಬ್ಬನಿಗೆ ಅವಕಾಶ ಇತ್ತು. ಆತ ವರ್ಣನೆ ಮಾಡ್ತಾ ಇದ್ದ, ಇನ್ನೊಬ್ಬ ಅದನ್ನು ರಸವತ್ತಾಗಿ ಕೇಳ್ತಾ ಇದ್ದ. ಒಬ್ಬ ಕಣ್ಣಿಂದ ನೋಡೋನು, ಒಬ್ಬ ಕಿವಿಯಿಂದ ನೋಡೋನು ಅನ್ನೋ ಹಾಗೆ ಸಮಯ ಕಳೀತಾ ಇತ್ತು. ಇವನಿಗೆ ಆಸೆ ಆಗೋದು ಗೋಡೆ ಪಕ್ಕದವನಿಗೆ. ಒಂದು ದಿನ ನಾನು ಕಿಟಕಿ ಪಕ್ಕದಲ್ಲಿ ಇರುವಾಗಾದರೆ ಹೊರಗಡೆ ನೋಡಿ ಆ ಸಂತೋಷ ನಾನು ಕೂಡ ಅನುಭವಿಸ್ಬೇಕು. ಕೇಳೋದಕ್ಕೆ ಎಷ್ಟು ಚೆಂದ, ಎಷ್ಟು ಸಂತೋಷ, ಕಣ್ಣಲ್ಲಿ ನೋಡಿದ್ರೆ ಎಷ್ಟು ಸಂತೋಷ ಆಗ್ಬೋದು. ಆಸೆ ಪಡೋನು, ಆದರೆ ಅಸೂಯೆ ಪಡಲಿಲ್ಲ. ಯಾಕೆಂದರೆ ಈಗ ಅಲ್ಲಿರುವವನು ತಾನೊಬ್ಬನೇ ಅದನ್ನು ಸವಿಯಿದೆ, ಇನ್ನೊಬ್ಬನಿಗೂ ಅದನ್ನು ಉಣಬಡಿಸ್ತಾ ಇದ್ದಾನಲ್ಲ, ಹಾಗಾಗಿ ಅಸೂಯೆ ಪಡ್ತಿರಲಿಲ್ಲ, ಆಸೆ ಪಡ್ತಾ ಇದ್ದ. ಒಂದು ವರ್ಷ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಬಂತು, ಒಂದು ಸುದ್ದಿ ಬಂತು. ಆ ಸುದ್ದಿ ಏನಂದರೆ, ಆ ಕಿಟಕಿ ಪಕ್ಕದವನು ಇಲ್ಲ ಅಂತ ತೀರ್ಕೊಂಡ.
ಇದ್ದಕ್ಕಿದ್ದಾಗ ಅವನು ನಿರ್ಜೀವನಾಗಿದ್ದ ಅವತ್ತು. ಹಾಗಾಗಿ ಅದನ್ನು ಸ್ಥಳಾಂತರಿಸ್ತಾರೆ, ಶರೀರವನ್ನು ತಗೊಂಡೋಗ್ತಾರೆ. ತುಂಬ ದುಃಖ ಆಗುತ್ತೆ ಗೋಡೆ ಪಕ್ಕದವನಿಗೆ, ಯಾಕೆಂದರೆ ದಿನಾ ವರ್ಣನೆ ಮಾಡುವನು, ಜನ್ಮ ಜನ್ಮಾಂತರದ ಬಂಧುವನಾಗಿಬಿಟ್ಟಿದ್ದ ಅವನು. ಹಾಗಾಗಿ ಇವನು ಬದುಕಲ್ಲಿ ಏನೂ ಇಲ್ಲ ಪಾಪ, ಈ ಗೋಡೆ ಪಕ್ಕದವನ ಬದುಕಲ್ಲಿ ವಯಸ್ಸಾಗಿದೆ, ಮಕ್ಕಳು ಹೊರಗೆ ಹಾಕ್ಬಿಟ್ಟಿದ್ದಾರೆ, ಹೆಂಡತಿ ಇಲ್ಲ, ಜೀವನದಲ್ಲಿ ಏನೂ ಇಲ್ಲ, ಸ್ವಾರಸ್ಯವೇ ಇಲ್ಲ, ಬಹಳ ಕಷ್ಟ, ಶುಷ್ಕವಾದ ಜೀವನ. ಅಂತಹ ಒಣ ಬದುಕಿನಲ್ಲಿ ಒಂದಷ್ಟು ಹಸಿರು ಮೂಡಿಸಿದ್ದು ಯಾರು ಅಂದರೆ ಜೊತೆಗಿರುವ ಇನ್ನೊಬ್ಬ ರೋಗಿ, ದಿನಾ ವರ್ಣನೆ ಮಾಡೋದ್ರ ಮೂಲಕವಾಗಿ. ಹಾಗಾಗಿ ಆ ಸಂಗಾತಿಯನ್ನು ಕಳೆದುಕೊಂಡಿದ್ದು ನನಗೆ ತುಂಬ ನೋವಾಯಿತು. ಆದರೆ ಆ ಪ್ರತಿಕೂಲದ ಮಧ್ಯದಲ್ಲಿ ಒಂದು ಸಣ್ಣ ಅನುಕೂಲ ಇತ್ತು. ಅನುಕೂಲ ಏನಂದರೆ ಇವತ್ತಿಂದ ಕಿಟಕಿ ಪಕ್ಕ ನಾನು ಹೋಗ್ಬೋದು ಅಂತ. ಆತ ನಿವೇದನ ಮಾಡ್ಕೋತಾನೆ ಆಸ್ಪತ್ರೆ ವ್ಯವಸ್ಥೆಯಲ್ಲಿ, ಇವತ್ತು ನನಗೆ ವ್ಯವಸ್ಥೆ ಮಾಡಿಕೊಡಿ, ಕಿಟಕಿ ಪಕ್ಕ ನಾನು ಮಲಗುತ್ತೇನೆ, ಇವತ್ತು ಇನ್ಮೇಲೆ ನಾನು ಇರ್ತೇನೆ ಅಂತ ವ್ಯವಸ್ಥೆ ಮಾಡಿಕೊಟ್ರು. ಭಾಳ ಒಂದು ಸಂಭ್ರಮದಿಂದ ಕುತೂಹಲದಿಂದ ಅವನು ಹೋಗ್ತಾನೆ ಕಿಟಕಿ ಪಕ್ಕದ ಮಂಚಕ್ಕೆ. ಅಲ್ಲಿ ಹೋಗಿ ಮಲಗುವಾಗಲೇ ತಲೆ ಹಾಕಿ ನೋಡಿದಂತೆ ಹೊರಗಡೆ ಏನಿದೆ ಅಂದರೆ ಬರೀ ಒಂದು ಕಾಂಪೌಂಡ್ ಗೋಡೆ ಅಷ್ಟೆ, ಬೇರೆ ಏನೂ ಇಲ್ಲ. ವಿಚಿತ್ರ ಹೋಯ್ತಾನೆ, ನರ್ಸ್ ಕರೆದು ಕೇಳಿದಂತೆ, ಅಲ್ಲ ಹೊರಗಡೆ ಸರೋವರ, ಉದ್ಯಾನವನ ಸರೋವರ ಎಲ್ಲ ಇತ್ತಲ್ಲ, ಏನಾಯಿತು ಅದು? ಯಾವ ಉದ್ಯಾನವನ ಅಂತ ಕೇಳಿದಂತೆ ಅವಳು. ಯಾವ ಸರೋವರ? ಒಂದು ವರ್ಷದಿಂದ ದಿನಾ ವರ್ಣನೆ ಕೇಳ್ತಾ ಇದ್ದೇನೆ ನಾನು, ಬಾತ್ಕೋಳಿ, ಹಂಸ, ಹೂವು, ಹಕ್ಕಿ, ಮಕ್ಕಳು, ಮೆರವಣಿಗೆ ಏನೂ ಇಲ್ಲ, ಬರೀ ಒಂದು ಕಾಂಪೌಂಡ್ ಗೋಡೆ ಮಾತ್ರ ಕಾಣ್ತಾ ಇದೆ. ಇಷ್ಟು ಇದ್ದಿದ್ದು ಯಾವಾಗಲೂ ಇಲ್ಲಿ ಅಂತ ಹೇಳಿದಂತೆ ನರ್ಸು. ಮತ್ತೆ ಇವತ್ತುವರೆಗೆ ಕಿಟಕಿ ಪಕ್ಕ ಮಲಗಿದವನು ರೋಗಿ, ಅವನು ಹುಟ್ಟು ಕುರುಡ ಅಂತ, ಅವನಿಗೆ ಕಣ್ಣೇ ಇಲ್ಲ. ಮತ್ತೆ ಈ ವರ್ಣನೆ ಇಲ್ಲ, ನಿನ್ನನ್ನು ಸಂತೋಷ ಪಡಿಸ್ಲಿಕ್ಕೆ ಅದು, ನಿನ್ನ ಬದುಕನ್ನು ಹಸಿರು ಮಾಡಲಿಕ್ಕೆ ಅದು. ಈ ಕಥೆ ಇರುವುದೇ ಇಷ್ಟು, ಆದರೆ ಅದರಲ್ಲಿ ಎಷ್ಟಿದೆ ಸಂದೇಶ ಅಂತ. ಆ ಕಿಟಕಿ ಪಕ್ಕದಲ್ಲಿ ಎಷ್ಟು ಕಾಲ ಮಲಗಿದ ಕುರುಡ, ಅವನು ಹೊರಗಣ್ಣು ಕುರುಡಾಗಿರ್ಬೋದು, ಅವನ ಮನಸ್ಸು ಎಷ್ಟು ಬೆಳಕಾಗಿತ್ತು ನೋಡಿ. ತನಗೇ ಇಲ್ಲದನ್ನು ಬೇರೆಯವರಿಗೆ ಹಂಚಲಿಕ್ಕೆ ತುಂಬ ಯೋಗ್ಯತೆ ಬೇಕು, ಇರುವುದನ್ನು ಹಂಚಲಿಕ್ಕೆ ಬಹಳ ಯೋಗ್ಯತೆ ಬೇಕು. ಯಾಕೆಂದರೆ ಅದನ್ನೇ ನಾವು ಯಾರೂ ಮಾಡ್ತಾ ಇಲ್ಲ, ಇರುವುದನ್ನು ಹಂಚುತ್ತಾ ಇಲ್ಲ, ಇರೋದೆಲ್ಲ ನನಗೆ ಇರಲಿ, ಸಾಲದಕ್ಕೆ ಪಕ್ಕದವನದ್ದು ನನಗೆ ಇರಲಿ ಅಂತ ಅನ್ನೋ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಿರುವಾಗ ತನಗೇ ಇಲ್ಲದನ್ನು ಇನ್ನೊಬ್ಬರಿಗೆ ಹಂಚುವಂಥದ್ದು, ವರ್ಷಗಟ್ಟಲೆ ಗಂಟೆಗಟ್ಟಲೆ ಆತ ಸಮಯ ಕಳೆದಿದ್ದಾನಲ್ಲ, ಅಷ್ಟೆಲ್ಲ ಮಾಡಿದ್ರ ಉದ್ದೇಶ ಏನಂದರೆ ತನ್ನ ಜೊತೆಗಿರುವ ಮುಖದಲ್ಲಿ ಒಂದು ನಗು ಮಾಡಿಸ್ಬೇಕು, ಅವನಿಗೊಂದು ಸಮಾಧಾನ ಕೊಡಬೇಕು. ಅವನ ಬದುಕು ಶುಷ್ಕ ಆಗಿದೆ, ಅಲ್ಲಿ ಒಂದು ಅಮೃತ ವಾಹಿನಿ ಹರಿಯುವ ಹಾಗೆ ಮಾಡಬೇಕು, ಅವನ ಮನಸ್ಸನ್ನು ಉಲ್ಲಾಸಗೊಳಿಸ್ಬೇಕು, ಇಷ್ಟೇ ಉದ್ದೇಶ, ಬೇರೇನೂ ಇಲ್ಲ. ಇಷ್ಟಕ್ಕಾಗಿ ಒಂದು ವರ್ಷ ಆತ ಕಥೆ ಕಟ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ಇರುವುದನ್ನು ಹಂಚಲಿಕ್ಕೆ ನಮಗೇನಾಗ್ತದೆ ಅಂತ, ಇರುವುದನ್ನು ಕೊಡ್ಲಿಕ್ಕೆ ನಮಗೇನಾಗ್ತದೆ ಅಂತ. ಅನೇಕರು ಕಲಾವಿದರು ತಮ್ಮಲ್ಲಿ ಇಲ್ಲದಿರೋದನ್ನು ಕೊಡ್ತಾ ಇರ್ತಾರೆ. ಈಗ ರಂಗದ ಮೇಲೆ ಬಂದು ಒಬ್ಬ ಕಲಾವಿದ ರಾಜನ ಪಾತ್ರ ಮಾಡ್ತಾನೆ, ಪಾಪ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ, ಆದರೆ ಚಕ್ರವರ್ತಿ ಪಾತ್ರ ಮಾಡಿ ಏನು ಟಿವಿ, ಏನು ಗಾಂಭೀರ್ಯ, ಅದ್ಭುತವಾದ ಸಂತೋಷ ಅನುಭವಿಸ್ತಾನೆ ವೇದಿಕೆ ಮೇಲೆ ಅವನು. ಅವನಿಗೆ ತುಂಬ ದುಃಖ ಇದೆ, ತುಂಬ ಕಷ್ಟ ಇದೆ, ಯಾಕೆ ಆ ಸಂತೋಷ ಅನುಭವಿಸ್ತಾನೆ ಅಂದರೆ ಎದುರಿರೋರು ಕೂಡ ಸಂತೋಷ ಪಡಲಿ, ಸಮಾಧಾನ ಪಡಲಿ. ವೇದಿಕೆ ಮೇಲೆ ಆತ ಎಷ್ಟೋ ಸಲ ಸಿಟ್ಟು ಕೊಡ್ತಾನೆ, ಅಳ್ತಾನೆ, ಆ ಸಿಟ್ಟು ಅವಳು ಕೂಡ ಎದುರಿರೋ ಸಂತೋಷಕ್ಕೋಸ್ಕರವಾಗಿ. ಈ ನಿಜ ಜೀವನದಲ್ಲಿ ಯಾರಾದರೂ ಒತ್ತರ ನಮಗೆ ಬೇಜಾರಾಗತ್ತೆ, ಆದರೆ ವೇದಿಕೆ ರಂಗದ ಮೇಲೆ ನಾಟಕದಲ್ಲಿಯೋ ಅಥವಾ ಯಕ್ಷಗಾನದಲ್ಲಿಯೋ ಅಲ್ಲಿ ಬರುವ ಎಲ್ಲ ರಸಗಳು ನಮಗೆ ಕೊನೆಗೆ ಆನಂದವನ್ನೇ ತರ್ತವೆ. ಇಲ್ಲಾಂದ್ರೆ ನಾವು ಯಾಕೆ ನೋಡ್ತೇವೆ? ದುರಂತ ನಾಟಕಗಳನ್ನು ಯಾಕೆ ನೋಡ್ತೇವೋ, ದುರಂತ ಯಕ್ಷಗಾನವನ್ನು ಯಾಕೆ ನೋಡ್ತೇವೋ? ಅಲ್ಲಿರೋ ದುಃಖ ದೃಶ್ಯಗಳು ನೋಡಿದಾಗ ಮೇಲ್ನೋಟಕ್ಕೆ ದುಃಖ ಅನಿಸಿದ್ರು, ನಿಜವಾಗಿ ಏನೋ ಒಂದು ಸಂತೋಷ ಆಗಿರ್ತದೆ ನಮಗೆ ಎಲ್ಲಿಯೂ ಕೂಡ. ಇಲ್ಲದ್ದನ್ನು ಕೊಡ್ತಾ ಇರ್ತಾನೆ ಕಲಾವಿದ, ತನ್ನಲ್ಲಿ ಇಲ್ಲದ್ದನ್ನು. ಇದನ್ನು ಅಭ್ಯಾಸ ಮಾಡಬೇಕು ನಾವು, ಇಲ್ಲದ್ದನ್ನು. ಕೊನೆ ಪಕ್ಷ ಆ ಕುರುಡನಿಗೆ ಕಣ್ಣು ಇಲ್ಲದಿದ್ದರೂ ಕೂಡ ಇದ್ದಂತೆ ಆಯಿತು ಅಂತ, ಅವನಿಗೊಂದು ಸಂತೋಷ ಆಗಿರ್ತದೆ. ತನ್ನ ಮಾತುಗಳಿಂದ ಇನ್ನೊಬ್ಬ ಸಂತೋಷ ಪಡುವಾಗ ಒಂದು ಸಮಾಧಾನ ಅವನಿಗೂ ಕೂಡ ಆಗಿರ್ತದೆ. ಇಂಥದ್ದೊಂದು ಸಮಾಧಾನವನ್ನು ಯಾಕೆ ಪಡಬಾರ್ದು ನಾವು?
ನಮಗಿಲ್ಲದ್ದು ಯಾರಿಗೂ ಬೇಡ ಅನ್ನೋ ತೀರ್ಮಾನ ಯಾಕೆ ಮಾಡಬೇಕು? ನಮಗಿದ್ದಿದ್ದು ಯಾರಿಗೂ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತೇವೆ ನಾವು ಎಷ್ಟೋ ಸರ್ತಿ. ಒಬ್ಬ ಅದ್ಭುತ ನೇಯ್ಗೆ ಕಲಾವಿದ, ಆತ ಬೆಂಕಿಪಟ್ಟಣದಲ್ಲಿ ತುಂಬುವಂಥ ಸೀರೆ ತಯಾರು ಮಾಡ್ತಾ ಇದ್ದಂತೆ. ಆತನಿಂದ ಸೀರೆ ಪಡ್ಕೊಂಡ ರಾಜ ಆತನ ಕೈ ಕತ್ತರಿಸ್ತಾನೆ, ಯಾಕೆಂದ್ರೆ ಬೇರೆ ಯಾರಿಗೂ ಸಿಗೋದು ಬೇಡ ಅದು ಅಂತ. ಈ ಸೀರೆ ನನ್ನಲ್ಲಿ ಮಾತ್ರ ಇರಬೇಕು, ನನ್ನ ಅಂತಃಪುರದಲ್ಲಿ ಮಾತ್ರ ಇರಬೇಕು. ಯಾವ ನ್ಯಾಯ ಹೇಳಿ? ನಮ್ಮಲ್ಲಿ ಇರುವುದು ಬೇರೆಯವರಲ್ಲಿ ಇರಬಾರ್ದು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಹಾಗಾಗಿ ನಾವು ಹೆಚ್ಚೆಚ್ಚು ಸಂಪಾದನೆ ಮಾಡಿ ಅಂತಹ ಕಾರ್ ತಗೊಂಬ, ಎಂಥ ಕಾರ್ ಊರಲ್ಲಿ ಯಾರ ಹತ್ರವೂ ಇಲ್ಲ ಅಂಥ ಕಾರ್ ತಗೊಂಬ, ಅಂಥ ಅಂಗಿ ಹಾಕು, ಅಂಥ ಸೆಂಟ್ ಹಾಕು, ಅಲ್ಲಿವರೆಗಿದೆ. ನನಗಾಗುವಷ್ಟು ಅಡಿಕೆ ಯಾರಿಗಾಗ್ತದೆ ಅಂತ ಕೇಳ್ತೇನೆ. ನನಗೆ ಇರುವಷ್ಟು ಉತ್ಪತ್ತಿ ಯಾರಿಗಿದೆ? ನನ್ನಲ್ಲಿರುವಂಥ ಸೀರೆ ಯಾರಲ್ಲಿದೆ? ಎಲ್ಲ ಹೀಗಿದೆ ನಮ್ಮ ಬದುಕು ಅಂತ. ಇರುವುದನ್ನು ಹಂಚು, ಇಲ್ಲದಿರುವುದನ್ನು ಹಂಚು ಅಂತ. ಅದು ಅರ್ಥಪೂರ್ಣವಾದ ಬದುಕು ಅಂತ. ನಿನ್ನೆ ಒಂದು ಚೂರು ಪ್ರಸ್ತಾಪ ಮಾಡಿದ್ವು. ನಿನ್ನೆ ಬ್ರಹ್ಮಲಿಖಿತ ಎನ್ನುವ ಒಂದು ಪುಸ್ತಕ ಲೋಕಾರ್ಪಣೆಗೊಂಡಿತ್ತು. ಅಲ್ಲೊಂದು ಕತೆ, ನಾ ಇಲ್ಲೇ ವೇದಿಕೆಯಲ್ಲೇ ಓದಿದ್ದು ನಾವು ಆ ಕಥೆಯನ್ನು, ತುಂಬ ಚೆನ್ನಾಗಿದೆ ಅದು. ಆ ಕಥೆಯಲ್ಲಿ ಸರ್ವಜಿತ್ ಎಂಬ ಮುನಿಗೆ ಕೌಂಡಿನ್ಯ ಮತ್ತು ಶ್ರವಣ ಎನ್ನುವ ಇಬ್ಬರು ಶಿಷ್ಯರಿರ್ತಾರೆ. ಆ ಇಬ್ಬರು ಶಿಷ್ಯರು ಕೌಂಡಿನ್ಯ ಮತ್ತು ಶ್ರವಣ, ಇಬ್ಬರಲ್ಲಿ ಕೌಂಡಿನ್ಯ ಮದುವೆ ಆಗ್ತಾನೆ, ಶ್ರವಣ ಮದುವೆ ಆಗೋದಿಲ್ಲ, ಬ್ರಹ್ಮಚಾರಿಯಾಗಿ ಉಳಿತಾನೆ. ಒಂದಿನ ಈ ಶ್ರವಣ ಕೌಂಡಿನ್ಯನ ಮನೆಗೆ ಹೋಗ್ತಾನೆ, ಸಂಸಾರದಲ್ಲಿ ಏನು ಕಷ್ಟ ಸುಖ ನೋಡಬೇಕು ಅಂತ ಹೋಗ್ತಾನೆ. ಅವನಿಗೆ ಮದುವೆಯಾಗಿ ಒಂದು ಮುದ್ದಾದ ಮಗು, ಶ್ರದ್ಧಾಲು ಅಂತ ಮಗುವಿನ ಹೆಸರು, ಶ್ರದ್ಧಾಲು ಅಂತ. ತುಂಬ ಸುಂದರವಾಗಿದೆ. ಒಂದು ವಿಚಿತ್ರವಾದ ಕುತೂಹಲ ಹುಟ್ಟಿದಂತೆ ಶ್ರವಣ ಮನೆಗೆ ಆ ಮಗುವನ್ನು ಕಂಡಾಗ. ಕುತೂಹಲ ಏನಂದರೆ, ಇಂಥ ಚಂದದ ಮಗುವಿನ ಭವಿಷ್ಯ ಏನಿರ್ಬೋದು? ಭವಿಷ್ಯ ಯಾರಿಗೆ ಗೊತ್ತು? ಭರದವನಿಗೆ ಗೊತ್ತು. ಸೀದಾ ಬ್ರಹ್ಮಲೋಕಕ್ಕೆ ಹೋದನಂತೆ. ಬ್ರಹ್ಮ ಸ್ವಾಗತ ಮಾಡ್ತಾನೆ ಮುನಿಯನ್ನು, ಸತ್ಕರಿಸ್ತಾನೆ. ಏನು ಬಂದೆ ಅಂತ ಕೇಳುವಾಗ, ಇಲ್ಲ ಆ ಶ್ರದ್ಧಾಲುವಿನ ಹಣೆಯಲ್ಲಿ ಏನು ಬರೆದಿದೆ ಏನು ಕೇಳ್ಕೊಂಡು ಹೋಗಬೇಕು ಅಂತ ಬಂದೆ. ಬ್ರಹ್ಮ ಪರಿಪರಿಯಾಗಿ ಹೇಳಿದಂತೆ, ಬೇಡ ಕೇಳಬೇಡ, ಇದನ್ನು ಕೇಳಬಾರ್ದು, ಹಣೆ ಬರಹವನ್ನು ಕೇಳಬಾರ್ದು, ಬಂದಿದ್ದನ್ನು ಬಂದ ಹಾಗೆ ನಾವು ಎದುರಿಸ್ಬೇಕು, ಅನುಭವಿಸ್ಬೇಕು ಹೊರತು ಕುತೂಹಲ ಪಡಬಾರ್ದು. ಹಠ ಬಿಡಲೇ ಇಲ್ಲ ಶ್ರವಣ. ಬ್ರಹ್ಮ ಕೊನೆಗೆ ಹೇಳಿದಂತೆ, ಹಾಗಿದ್ರೆ ಹೇಳ್ತೇನೆ, ಆದರೆ ಒಂದು, ನೀನೇನಾದರೂ ಆತನಿಗೆ ಇದ್ರ ಬಗ್ಗೆ ಹೇಳಿದರೆ, ಶ್ರದ್ಧಾಲುವಿಗೆ ಅವನ ಭವಿಷ್ಯದ ಬಗ್ಗೆ ಹೇಳಿದರೆ, ನಿನ್ನ ತಲೆ ಒಡೆದ ಸಾವಿರ ಹೂಳಾಗ್ತದೆ. ಒಂದು ಸಾರಿ ಆತಂಕ ಆಯಿತು ಶ್ರವಣನಿಗೆ, ಆದರೆ ಬಂದ ಮೇಲೆ ಹೆಜ್ಜೆ ಹಿಂದಿಡುವಾಗಿಲ್ಲ. ಹಾಗಾಗಿ ಆಯಿತು ಸರಿ ಕೇಳು. ಬ್ರಹ್ಮ ಒಂದೇ ವಾಕ್ಯದಲ್ಲಿ ಹೇಳಿದ್ದೆ, ಹೇಳಿದಂತೆ ಅವನ ಹಣೆಯಲ್ಲಿ ಬರೆದಿದ್ದು ಎಷ್ಟು ಅಂದರೆ, ಶ್ರದ್ಧಾಲುವಿನ ಆ ಮಗುವಿನ ಹಣೆಯಲ್ಲಿ ಎರಡು ಕೋಣ ಒಂದು ಮೊಟ್ಟೆ ಭತ್ತ, ಇದಕ್ಕಿಂತ ಹೆಚ್ಚು ಅವನ ಹತ್ರ ಇರೋದಿಲ್ಲ ಅಂತ. ತುಂಬ ದುಃಖ ಆಗ್ಬಿಡ್ತು. ಎರಡು ಕೋಣ ಒಂದು ಮೂಟೆ ಭತ್ತ, ಪಾಪ ಅವನು ಹೇಗೆ ಬದುಕು ಸಾಗಿಸ್ಬೇಕು ಅಂತ. ಇಳಿದು ಬಂದ ಬ್ರಹ್ಮಲೋಕದಿಂದ ನೇರ ಶ್ರದ್ಧಾಲುವಿನ ಮನೆಗೆ ಹೋದ. ಸುಮಾರು ಸಮಯ ಕಳೆದೋಗಿತ್ತು ಅಷ್ಟೊತ್ತಿಗೆ. ಬ್ರಹ್ಮಲೋಕದಲ್ಲಿ ಒಂದು ಕ್ಷಣ ಅಂದರೆ ಇಲ್ಲಿ ವರ್ಷ ಆಗಿರ್ತದಲ್ಲ. ನೋಡಿದರೆ ಅವನ ಸ್ನೇಹಿತ ತೀರ್ಕೊಂಡಿದ್ದಾನೆ, ಇವನೇ ದೊಡ್ಡವನಾಗಿದ್ದಾನೆ ಶ್ರದ್ಧಾಲು. ಹೋಗಿ ನೋಡಿದರೆ ಮನೆ ಅಂದರೆ ಬಡತನದ ಮತ್ತು ಪ್ರತೀಕ ಆ ರೀತಿ ಇದೆ. ಒಳ ಹೊಕ್ಕನಂತೆ ಶ್ರದ್ಧಾಲು ಅಂಥ ಕಷ್ಟದಲ್ಲಿ, ಅಂದರೆ ಚಿಂದಿ ಬಟ್ಟೆಯನ್ನು ಮುಚ್ಚಲಾರದೆ ಮುಚ್ಚುವ ಬಟ್ಟೆಯನ್ನು ಉಟ್ಟುಕೊಂಡು ಬಹಳ ದಯನೀಯ ಸ್ಥಿತಿಯಲ್ಲಿದ್ದ. ಹೊರಗಡೆ ಎರಡು ಕೋಣಗಳು ಮೇಯ್ತಾ ಇದ್ವು, ಮೂಲಗಳೊಂದು ಮೂಟೆ ಭತ್ತ ಇತ್ತು, ಅದು ಬಿಟ್ಟು ಬೇರೆಯೇನು ಇರಲಿಲ್ಲ ಮನೆಯಲ್ಲಿ. ಆ ಶ್ರದ್ಧಾಲು ಶ್ರವಣ ಮುನಿಯ ಕಾಲಿಗೆ ಬಿದ್ದರಂತೆ. ಇಂಥ ದಾರಿದ್ರ್ಯ ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಕಾಣಲಿಲ್ಲ, ಆಶೀರ್ವಾದ ಮಾಡಿ. ಆತನಿಗೆ ಧೈರ್ಯ ಹೇಳಿದ್ದಂತೆ, ಇವನಿಗೆ ಇಲ್ಲ ಸಿ, ಇದ ಕಾಡಿಗೆ ಹೋಗಿ ತಪಸ್ಸಿಕೊಳ್ತಾನಂತೆ, ಏನು ಮಾಡಿದರೆ ಅವನನ್ನು ಉದ್ಧಾರ ಮಾಡ್ಬೋದು. ಬ್ರಹ್ಮಲಿಖಿತವನ್ನಂತೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟಂ ನ ಶಕ್ಯತೆ. ಹರಿಯಿಂದಲಾಗಲಿ ಹರಣಿಂದಲಾಗಲಿ ಬ್ರಹ್ಮನಿಂದಲಾಗಲಿ ಹೋಗಲಿ ದೇವತೆಗಳಿಂದಲಾಗಲಿ ಸಾಧ್ಯ ಇಲ್ಲ. ಏನು ಸಾಧ್ಯ ಇಲ್ಲ ಅಂದರೆ, ಲಲಾಟ ಲಿಖಿತ ರೇಖಾ ಹಣೆಯಲ್ಲಿ ಬರೆದ ಗೆರೆ ಇದೆಯಲ್ಲ, ಹಣೆ ಬರಹ ಪರಿಮಾಷ್ಟಂ ನ ಶಕ್ಯತೆ, ಅದನ್ನು ಬರೆಸಲಿಕ್ಕೆ ಸಾಧ್ಯ ಇಲ್ಲ, ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡೋದು? ಆ ಶ್ರದ್ಧಾಲು ಬೇರೆ ನನ್ನನ್ನೇ ಆಶ್ರಯಿಸಿದ್ದಾನೆ, ಅಳ್ತಾನೆ, ಅವನಿಗೆ ಒಂದು ಪರಿಹಾರ ಕೊಡಬೇಕು. ಹೇಗೆ ಕೊಡಲಿ? ತಪಸ್ಸು ಮಾಡಿದ ಮಾಡಿದ ಏಕಾಗ್ರತೆ ಬರಲೇ ಇಲ್ಲ. ಕನೆಗೆ ಹೋಗಿ ಒಂದು ದೊಡ್ಡ ಅಮ್ಮನವರ ಸಾನ್ನಿಧ್ಯ ತನ್ನ ಸ್ಥಳಕ್ಕೆ ಹೋಗಿ ಅಲ್ಲಿ ಕುಳಿತು ಎಷ್ಟೋ ಸಮಯ ಪ್ರಾರ್ಥನೆ ಮಾಡ್ತಾನೆ.
ಅಮ್ಮ ಏನಾದರೂ ದಾರಿ ತೋರಿಸು. ಆತನಿಗೆ ಇದ್ದಕ್ಕಿದ್ದಾಗ ಒಂದು ಯೋಚನೆ ಬಂತು ಅವನ ಮನಸ್ಸಲ್ಲಿ. ಅದು ಬರ್ತಾ ಇದ್ದಾಗ ನೇರ ಶ್ರದ್ಧಾಲುವಿನ ಮನೆಗೆ ಹೋಗ್ತಾನೆ. ಶ್ರದ್ಧಾಲು ಕಾಲಿಗೆ ಬಿದ್ದ, ಉಚಿತ ಆಸನ ಕೊಟ್ಟು ಸತ್ಕಾರ ಮಾಡಿದ. ಮಾಡೋಕೆ ಏನಿದೆ, ನೀರು ಕೊಡಬೇಕು ಅವನಷ್ಟೇ. ಆಗ ಶ್ರದ್ಧಾಲುವಿಗೆ ಶ್ರವಣ ಹೇಳಿದಂತೆ, ನಾನು ನನಗೊಂದು ಮಾತು ಹೇಳ್ತೇನೆ, ನೀನು ಅದನ್ನು ಪಾಲನೆ ಮಾಡಬೇಕು. ಯಾಕೆ ಅಂತ ಕೇಳಬಾರದು, ಮಾಡದೇ ಇರಬಾರದು, ನಿನ್ನ ಒಳ್ಳೇದಕ್ಕೋಸ್ಕರ ಹೇಳಿದ್ದು ಅಂತ ಪಾಲನೆ ಮಾಡಬೇಕು ನೀನು. ಆಯಿತು ಹೇಳಿ. ಹಾಗಾದರೆ ಒಂದು ಕೆಲಸ ಮಾಡು, ಈ ಒಂದು ಮೂಟೆ ಭತ್ತ ಇದೆಯಲ್ಲ, ಇದನ್ನು ಅಕ್ಕಿ ಮಾಡು, ಅಕ್ಕಿ ಮಾಡಿಸು. ಇದನ್ನು ಎರಡು ಕೋಣ ಇದೆಯಲ್ಲ, ಕೋಣ ಮಾರಿ ಬಂದ ಹಣದಲ್ಲಿ ಉಳಿದ ಪದಾರ್ಥಗಳನ್ನು ಖರೀದಿ ಮಾಡು, ಊಟ ಹಾಕು ಅವ್ರನ್ನವರಿಗೆಲ್ಲ, ಸಂತರ್ಪಣೆ ಮಾಡು. ಶ್ರದ್ಧಾಲುವಿಗೆ ಆಘಾತ ಆಯ್ತಂತೆ. ಇರೋದೇ ಅಷ್ಟು, ಒಟ್ಟು ಬಂಡವಾಳವೇ ಅಷ್ಟು, ಎರಡು ಕೋಣ ಒಂದು ಅದನ್ನು ಖರ್ಚು ಮಾಡಿದ್ರೆ ಇಲ್ಲಿಗೆ ಹೋಗೋದಂತ. ಆದರೆ ಗುರುವಿನ ಮಾತು ಮೀರುವ ಹಾಗಿಲ್ಲ, ಅಷ್ಟು ಹೇಳಿ ಹೊರಟೋಗ್ಬಿಟ್ರು ಶ್ರವಣ ಮುನಿಗಳು. ಈತ ಎರಡು ಕೋಣ ಮಾರ್ತಾನೆ, ಮತ್ತು ಅಕ್ಕಿ ಆ ಭತ್ತದಿಂದ ಅಕ್ಕಿ ಮಾಡಿಸಿ ಅನ್ನ ಮಾಡಿ ಉಳಿದ ಸೋಪಸ್ಕರ ಪದಾರ್ಥಗಳನ್ನು ಕೋಣ ಮರದ ಹಣದಿಂದ ತಂದು ಊರಿನವರೆಲ್ಲ ಕರೆದು ಊಟ ಹಾಕಿದ್ನಂತೆ. ಎಲ್ಲ ಸಂತೋಷ ಬಂದು ಊಟ ಮಾಡಿ ಏನು ಕೊಡಲಿಲ್ಲ, ಹರಸಿ ಹೋದರು. ಅಲ್ಲ ರಾತ್ರಿ ಕಳೀತು, ನಾಳೆ ಬೆಳಗ್ಗೆ ಏನೂ ಗೊತ್ತೇ ಇಲ್ಲ. ಬೆಳಗ್ಗೆ ಎದ್ದು ನೋಡಿದರೆ ಎರಡು ಕೋಣ ಹೊರಗಡೆ ಮತ್ತೆ ಮೇಯ್ತಾ ಇದೆ, ಹೊಸದ ಎರಡು ಕೋಣ, ಒಂದು ಮೂಟೆ ಭತ್ತ ಮನೆಯೊಳಗಿದೆ. ಈ ಸಮಸ್ಯೆ ಬ್ರಹ್ಮದೇವರದ್ದಿದು, ಬ್ರಹ್ಮ ಹಣದ ಬರದಾಗ್ಬಿಟ್ಟಿದೆ. ಏನು ಎರಡು ಕೋಣ ಒಂದು ಮೂಟೆ ಭತ್ತ ಅಷ್ಟಂತೂ ಇರಲೇಬೇಕು ಅವನ ಹತ್ರ, ಅದರಿಂದ ಕಮ್ಮಿ ಆಗುವಾಗಿಲ್ಲ ಅದು. ಈ ಶ್ರವಣ ಮುನಿ ಎಂಥ ಉಪಾಯಗಾರ ಅಂದರೆ ಅದರ ಒಳಹೊಕ್ಕು ಭೇದಿಸಿದಾನ ಅವನು ಅಂತ. ಇಷ್ಟಕ್ಕಂತೂ ಕಮ್ಮಿ ಆಗುವಾಗಿಲ್ಲ, ಈಗ ಖರ್ಚು ಮಾಡ್ತಾ ಇರೋ ಇದನ್ನ ಅಂತ. ಅವತ್ತಿನಿಂದ ಅದೇ ಕೆಲಸ, ಅವನು ಭತ್ತದಿಂದ ಅಕ್ಕಿ ಮಾಡಿಸು, ಕೋಣ ಮಾರಿ ಬಂದ ಹಣದಲ್ಲಿ ಊಟ ಹಾಕು, ಬೇರೆ ಪದಾರ್ಥ ತಂದು ಎಲ್ಲರಿಗೂ ಊಟ ಹಾಕು, ದಾನ ಮಾಡು, ಧರ್ಮ ಮಾಡು. ದಾನ ಧರ್ಮ ಊಟ ಇದೇ ಕೆಲಸ. ಅವನು ಎಷ್ಟು ಮಾಡಿದ್ರು ಮತ್ತೆ ಎರಡು ಕೋಣ ಒಂದು ಮೂಟೆ ಭತ್ತ ಪ್ರತ್ಯಕ್ಷ ಅಲ್ಲಿ ಅಂತ. ಅವನಂತ ಶ್ರೀಮಂತರು ಯಾರಿದ್ದಾರೆ ಪ್ರಪಂಚದಲ್ಲಿ ಹೇಳಿ ಅಂತ. ಆಮೇಲೆ ಪೂರ್ಣ ಯಾವ ಜಮೀನ್ದಾರನಿಗೂ ಸಾಧ್ಯ ಇಲ್ಲ, ಯಾವ ದೊಡ್ಡ ಶ್ರೀಮಂತನಿಗೂ ಸಾಧ್ಯ ಇಲ್ಲ, ಅಷ್ಟು ಊಟ ಮತ್ತು ದಾನ ಧರ್ಮ ಮಾಡಿಬಿಟ್ಟಂತ ಅವನು. ಅಂತಂಥ ಪುಣ್ಯ ಸಂಪಾದನೆ ಆಗೋಯ್ತು ಅವನಿಗೆ, ಇಡೀ ಜಗತ್ತೇ ಕೊಂಡಾಡುವ ಹಾಗೆ. ಅವನಿಗೆ ಎಲ್ಲರೂ ಮಿತ್ರನಾದರು, ಎಲ್ಲರೂ ಊಟ ಹಾಕ್ತಾನಲ್ಲ, ಪ್ರತಿನಿತ್ಯ ಊಟ ಹಾಕ್ತಾನೆ, ದಾನ ಮಾಡ್ತಾನೆ. ಹಾಗಾಗಿ ಅವನನ್ನು ಪ್ರೀತಿಸೋರು ಅಥವಾ ಅವನನ್ನು ಗೌರವಿಸೋರು, ಅವನನ್ನು ನೆನಪು ಮಾಡೋರು ಭಾಳ ಮಂದಿ ಅಂತ. ಹಾಗಾಗಿ ಅವನಿಗೆ ಕೊರತೆ ಅಂತಲೇ ಜೀವನದಲ್ಲಿ ಇಲ್ಲ ಅಂತ. ಏನು ಬೇಕು ಅಂದರೂ ಯಾರದ್ದು ಇದೆ ನಡೀತದೆ ಅಂತ, ಯಾರೋ ಬಂದು ಏನೋ ಮಾಡ್ತಾರೆ ಅಂತ. ಹಾಗಾಗಿ ಅದರ ನಂತರ ಅವನ ಜೀವನದಲ್ಲಿ ಅವನಿಗೆ ಮತ್ತೆ ಅದಕ್ಕಿಂತ ಹೆಚ್ಚು ಯಾವತ್ತೂ ಇರಲಿಲ್ಲ ಅವನ ಜೀವನದಲ್ಲಿ. ಅಷ್ಟೇ ಇದ್ದಿದ್ದು, ಒಂದು ಮೂಟೆ ಭತ್ತ ಎರಡು ಕೋಣವೇ ಇದ್ದಿದ್ದು ಕೊನೆವರೆಗೂ. ಆದರೆ ಕೊರತೆ ಅನ್ನುವುದೇ ಇಲ್ಲ ಅಂತ. ಆ ಒಂದು ಮೂಟೆ ಭತ್ತವನ್ನು ಸಾವಿರಾರು ಸದಿ ಖರ್ಚು ಮಾಡಿಬಿಟ್ಟ ಅವನು, ಎರಡು ಕೋಣವನ್ನು ಅಷ್ಟು ಸಾವಿರಾರು ಸದಿ ಮಾಡಿಬಿಟ್ಟ ಅವನು ಜೀವನದಲ್ಲಿ ಅಂತ. ಬ್ರಹ್ಮನಿಗೆ ಬೇರೆ ಗತಿ ಇಲ್ಲದೆ ಸೃಷ್ಟಿ ಮಾಡೋದು ಕೊಡೋದು, ಸೃಷ್ಟಿ ಮಾಡೋದು ಕೊಡೋದು, ಅದೇ ಕೆಲಸ ಅಂತ. ಹಾಗಾಗಿ ಇದು ಇನ್ನೊಂದು ಕತೆ. ಆ ಮೊದಲು ಹೇಳಿದ ಕಥೆಗೂ ಈ ಕಥೆಗೂ ತುಂಬ ಸಾಮ್ಯ ಇದೆ. ಮೊದಲು ಹೇಳಿದ ಕತೆ ಇಲ್ಲ, ಅವನತ್ರ ಏನೂ ಇಲ್ಲ, ಕಣ್ಣೇ ಇಲ್ಲ ಅವನಿಗೆ, ಆದರೆ ಸ್ವರ್ಗವನ್ನೇ ತೋರಿಸಿದ್ದಾನೆ ಮತ್ತು ಪಕ್ಕದಲ್ಲಿದ್ದ ಅವನಿಗೆ. ಇನ್ನೊಂದು ಕಥೆಯಲ್ಲಿ ಇರೋದೇ ಅಷ್ಟು ಅತ್ಯಲ್ಪ, ಆದರೆ ಎಷ್ಟು ಚೆನ್ನಾಗಿ ಬದುಕಿದ ನೋಡಿ ಅವನು. ಈ ನಾನೇಕೆ ಹೀಗೆ ಅಂತ ನಮಗೆ ಅನಿಸ್ತದಲ್ಲ, ನಾನೇಕೆ ಬಡವನು, ನಾನೇಕೆ ಪರದೇಶಿ ಅಂತ ನಮಗೆ ಅನಿಸ್ತದಲ್ಲ, ಅದು ಸುಳ್ಳು. ಅದು ಹಾಗಿಲ್ಲ, ಅದು ಇಲ್ಲದಿದ್ದರೂ ಕೂಡ ನಾವು ಇನ್ನೊಬ್ಬರನ್ನು ಸಂತೋಷವಾಗಿಡ್ಬೋದು. ನಮ್ಮಲ್ಲಿ ಏನು ಇಲ್ಲದಿದ್ದರೂ ಕೂಡ ಚೂರುಪಾರಿದ್ದೆ ಚೂರುಪಾರಿಂದಲೇ ಅದರನ್ನು ಕೂಡ ಸಂತೋಷ ಪಡಿಸ್ಬೋದು. ಇವರೆಲ್ಲ ಅದಕ್ಕೆ ಆದರ್ಶಗಳು, ಮಾರ್ಗದರ್ಶಿಗಳು ಇವರೆಲ್ಲರೂ ಕೂಡ. ಆದರೆ ನಾವೇನು ಮಾಡ್ತೇವೆ ಅಂದರೆ ಕಟ್ಟಿಟ್ಟು ಕೂಡಿಟ್ಟು ಕಾಲ ಕಳೀತೇವೆ, ಅಲ್ಲೇ ಸೋಲ್ತೇವೆ ನಾವು, ಅದು ಬೆಳೆಯೋದಿಲ್ಲ. ಅಂಥ ಸಂಪತ್ತು ನೂರಾರು ಬಾರಿ ನಾನು ನಮ್ಮ ಮಾತುಗಳು ಹೇಳಿದ್ದೆ. ನಾವು ಕೇವಲ ಚೆಕ್ಬುಕ್ ಪಾಸ್ಬುಕ್ ನೋಡಿ ಸಂತೋಷ ಪಡ್ತಾ ಇರಬಾರ್ದು, ಖರ್ಚು ಮಾಡಿ ಸಂತೋಷ ಪಡಬೇಕು. ಅದನ್ನು ಅಲ್ಲಿದೆ ಇಂತಿಷ್ಟು ಅಂತ, ಇಂತಿಂತ ಬ್ಯಾಂಕಲ್ಲಿ ಇಂತಿಷ್ಟು ಇದೆ ಅಂತ ಇದ್ದರೆ ಸಂತೋಷಪ್ಪ ಇವನಿಗೆ, ಅದೆಂಥ ಸಂತೋಷ ಹೋದು. ಅದು ಅದ್ರ ಪಾಡಿಗೆ ಅಲ್ಲಿದೆ, ಇವನಿಗೇನು ಮಾಡ್ತಾ ಇಲ್ಲ ಅದು, ಅದ್ರ ಪಾಡಿಗಲ್ಲಿ ಯಾರದೋ ಕೈಯಲ್ಲಿದೆ ಅದು, ಇವನಿಗೊಂಥರ ಒಂಥರ ಸಮಾಧಾನ ಅದಿದೆ ಅಲ್ಲಿ ಅಂತ. ಏನು ಉಪಯೋಗ ಅಂತ ಅದಕ್ಕೆ ನಾವು ಹೇಳಿದ್ವು, ಅದನ್ನೇ ಇನ್ನೂ ವಿಸ್ತರಿಸಿ ಸನ್ಯಾಸ ಆಗಿಬಿಡ್ತದೆ ಅಂತ. ಈಗ ನೀನು ಅನುಭವಿಸೋಕ್ಕಿಲ್ಲ, ಉಪಯೋಗಿಸೋಕ್ಕಿಲ್ಲ, ಅದು ಬ್ಯಾಂಕಲ್ಲಿದ್ದಕ್ಕೆ ನೀನು ಖುಷಿ ಪಡೋದಾದರೆ ಪ್ರಪಂಚದ ಎಲ್ಲ ಬ್ಯಾಂಕಲ್ಲಿ ಎಷ್ಟಿದೆ ಅಷ್ಟು ನಂದು ಅಂತ ಅಂದ್ಕೊಂಡು ಬಿಡೋದೇನು ಅಂತ ಖುಷಿ ಪಡ್ತಾ ಇರ್ಬೋದು ಅಂತ. ಯಾಕೂ ಖರ್ಚು ಮಾಡೋಕ್ಕಿಲ್ವಲ್ಲ ಅದನ್ನು,
ಖರ್ಚು ಮಾಡೋಕ್ಕೋದ್ರೆ ಸಮಸ್ಯೆ ಇತ್ತು, ಖರ್ಚು ಮಾಡೋಕ್ಕೆ ಹಾಗೂ ಇಲ್ಲದೆ ಇರೋದ್ರಿಂದ ಎಲ್ಲ ನಂದೇ ಅಂದ್ಕೊಂಡ್ರಾಯ್ತು, ಸಂತೋಷವಾಗಿರ್ತೀಯ ನೀನು ಅಂತ. ಅದಕ್ಕೆ ಸನ್ಯಾಸ ಅಂತ ಹೇಳ್ತಾರೆ, ಪ್ರಪಂಚವೆಲ್ಲ ನಂದು, ಎಲ್ಲರೂ ನನ್ನ ಬಂಧುಗಳು, ಹೇಗೂ ಖರ್ಚು ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, ಅದನ್ನು ಅದು ಭಾವನೆ ಮಾತ್ರ ಅಂತ. ಹಾಗಾಗಿ ಅಂಥದ್ದಕ್ಕಿಂತಲೂ ವಿನಿಯೋಗಿಸಿ ಸಂತೋಷ ಪಡಬೇಕು. ನಿನ್ನೆ ಕೊಟ್ಟ ಉದಾಹರಣೆಯನ್ನು ಇನ್ನೊಮ್ಮೆ ನೆನಪಿಸ್ತೇವೆ ನಾವು. ಬಾವಿಯಲ್ಲಿ ನೀರಿದ್ದರೆ ನಾವೇನು ಮಾಡಬೇಕು? ಆ ನೀರನ್ನು ಉಪಯೋಗಿಸ್ತಾ ಇರಬೇಕು, ನೀರನ್ನು ಖರ್ಚು ಮಾಡ್ತಾ ಇರಬೇಕು, ನೀರನ್ನು ತೆಗಿತಾ ಇರಬೇಕು. ತೆಗೆದೇ ಇದ್ದ ಮಾತ್ರಕ್ಕೆ ನೀರು ಬಾವಿ ತುಂಬೋಗ್ತದ ಅಂತ. ನೀರಿನ ಬಗ್ಗೆ ಜಿಪ್ಪಣ, ಇನ್ನು ಮುಂದೆ ಅಂಥ ಕಾಲ ಇದೆ, ಈಗಲೇ ಅಂಥ ಕಾಲ ಇದೆ. ಈಗ ದುಡ್ಡಾದರೂ ಖರ್ಚು ಮಾಡ್ಬೋದು, ನೀರು ಖರ್ಚು ಮಾಡೋಗಿಲ್ಲ ಅನ್ನೋ ಸ್ಥಿತಿ ಈಗಲೇ ಇದೆ. ಹಾಗಾಗಿ ನಮ್ಮನೆ ಬಾವಿಯಲ್ಲಿ ನೀರು ಹಾಗೆ ಇರಲಿ ಅಂತ ಪಕ್ಕದ ಮನೆ ಬಾವಿಯಿಂದ ನೀರು ತಂದು ಖರ್ಚು ಮಾಡಿದರೆ, ಈಗ ನೀವು ಎಷ್ಟು ನೀರು ಖರ್ಚು ಮಾಡಿಲ್ಲ ಇವತ್ತು, ಅಷ್ಟು ನೀರು ಜಾಸ್ತಿ ಆಗ್ತದೆ ಬಾವಿಯಲ್ಲಿ ಏನು ಇಲ್ಲ ತಾನೆ, ಅದು ಜಾಸ್ತಿ ಆಗೋದಿಲ್ಲ. ಅದು ಹಾಗಿದ್ದರೆ ಒಂದು ಎರಡು ತಿಂಗಳು ಬಾವಿಯಿಂದ ಉಪಯೋಗಿಸ್ತಾರೆ, ತುಂಬಿಡ್ಬೇಕು ಬಾವಿಯದು. ಹಾಗಾಗಿ ಇದ್ದಷ್ಟೇ ಇರ್ತದೆ ಅದು, ಅದು ಹೆಚ್ಚಾಗೋದಿಲ್ಲ ಅದು. ಆದರೆ ನೀವು ಒಂದು ಕೂಡ ತೆಗೆದರೆ ಅಲ್ಲಿಂದ ನೀರನ್ನು, ಒಂದು ಕೂಡ ಮತ್ತೆ ಪುನಃ ಬರ್ತದೆ ಅಲ್ಲಿ, ಆಗ ನೀರು ಶುದ್ಧವಾಗಿರ್ತದೆ ಅಂತ. ಅದೇ ಜೀವನ ಅಂದರೆ ನಿನ್ನಲ್ಲಿ ಏನಿದೆ ಅದು ನಿನ್ನಲ್ಲೇ ಇರೋ ಹಾಗೆ ಮಾಡ್ಕೋಬಾರ್ದು ಅಂತ, ಅದು ಹರಿಯುವ ಹಾಗೆ ಮಾಡಬೇಕು ಅದನ್ನು. ಈ ನೀರು ಹರಿಯುವ ನೀರು ಶುದ್ಧ ಅಂತ ಹೇಳ್ತಾರಲ್ಲ, ಯಾಕೆಂದರೆ ಹರಿದ ಕೂಡಲೇ ಹೊಸ ನೀರು ಬರ್ತದೆ. ಹಾಗೆ ನಮ್ಮಲ್ಲಿ ಇರುವುದನ್ನು ವಿನಿಯೋಗಿಸಿದಾಗ, ವಿದ್ಯೆಯಾದರೂ ಕೂಡ ನೀವು ಅದನ್ನು ವಿನಿಯೋಗಿಸಿದರೆ, ಇನ್ನೊಬ್ಬರಿಗೆ ನೀವು ವಿದ್ಯೆಯನ್ನು ಹೇಳಿಕೊಟ್ರೆ, ನಮ್ಮಲ್ಲಿರೋ ತಿಳುವಳಿಕೆ ಇನ್ನೊಬ್ಬರಿಗೆ ಕೊಟ್ಟರೆ, ನಿಮ್ಮ ತಿಳುವಳಿಕೆ ಜಾಸ್ತಿ ಆಗ್ತದೆ ಅದರಿಂದಾಗಿ. ಹಾಗೆ ಮಾಡದೇ ಇದ್ದರೆ ನಿಮ್ಮ ತಿಳುವಳಿಕೆ ಅದಲ್ಲೇ ನಿಂತ ನೀರಾಗಿ ಅದು ಹಳಸಲಾಗಿ ಕೊಳೆತು ನಾರಿ ಆಗ್ತದೆ ಅದು. ಹಾಗಾಗಿ ನಿಮ್ಮಲ್ಲಿ ಏನಿದೆ ಅದು ಹರಿಬೇಕು, ನಿಮ್ಮಲ್ಲೇ ನಿಲ್ಲಬಾರ್ದು. ಇದೇ ಬದುಕಿನ ಯಶಸ್ಸಿನ ಸೂತ್ರ, ಬದುಕಿನ ನೆಮ್ಮದಿಯ ಸೂತ್ರ. ಹಾಗೆ ಮಾಡದಿದ್ರೆ ನಾನೇ ಯಾಕೆ ಹೇಗೆ ಅಂತ ನಮ್ಮನ್ನು ನಾವು ಹೊಡ್ಕೊಳ್ಳುವಂಥ ಒಂದು ಸ್ಥಿತಿ ಬರ್ತದೆ. ಹಾಗಾಗಿ ನೋಡಿ, ಅವನು ನಾನೇ ಯಾಕೆ ಹೇಗೆ ಅಂತ ಅಳ್ತಾ ಕೊಡ್ತಿದ್ದ ಆ ಶ್ರದ್ಧಾಲು. ಅದೊಂದು ಹೆಸರಿಗೆ ತಕ್ಕ ಹಾಗೆ ಶ್ರವಣ ಮುನಿಯ ಮಾತಿನಲ್ಲಿ ಶ್ರದ್ಧೆ ಇಟ್ಟವನು ಶ್ರದ್ಧಾಲು. ಅವನು ಸರ್ವಸ್ವವನ್ನು ಖರ್ಚು ಮಾಡೋಕ್ಕೆ ಹೇಳಿ ಹೋಗಿದ್ದಾರೆ ಅವನ ಗುರು. ಆದರೆ ಅವನು ಹಿಂದೆ ಬಂದು ನೋಡಲಿಲ್ಲ, ಖರ್ಚು ಮಾಡಿಯೇ ಬಿಟ್ಟ ಅದನ್ನು. ಯಾಕೆಂದರೆ ಅವನ ಹತ್ತಿರ ಕೋಣ ಇತ್ತು ಹೊರತು ಅವನು ಕೋಣ ಅಲ್ಲ ಅಂತ ಸ್ವತಃ ಅವನು ಜಾಣ. ಯಾಕೆಂದರೆ ಗುರುವಾಕ್ಯ, ಹಿರಿಯರ ವಾಕ್ಯ ಅದನ್ನು ಸ್ವೀಕರಿಸುವವನು. ಅದರ ಫಲವಾಗಿ ಅವನು ಅದನ್ನು ವಿನಿಯೋಗಿಸೇ ಬಿಟ್ಟ, ಹೊಸದು ಬಂತು, ಹೊಸದು ಬಂತು. ಹಾಗಾಗಿ ಜೀವನವನ್ನು ನಿತ್ಯ ನೂತನ ಮಾಡಿಕೊಳ್ಳೋಣ, ಜೀವನವನ್ನು ಪ್ರತಿಕ್ಷಣವೂ ರಿನ್ಯೂ ಮಾಡೋಣ, ಪ್ರತಿಕ್ಷಣವೂ ಪುನರ್ನಾಮ ಮಾಡೋಣ, ಮತ್ತೆ ಹೊಸದಾಗಿಸ್ಕೊಳ್ಳೋಣ. ಮತ್ತೆ ಹೊಸದಾಗಬೇಕು ಅಂದರೆ ಆ ಒಣಗಿದ ಎಲೆ ಹಣ್ಣೆಲೆ ಬೀಳಬೇಕು, ಆಗಲೇ ಚಿಗುರಳೆ ಬರೋದಕ್ಕೆ ಅವಕಾಶ ಆಗೋದು. ಹಣ್ಣೆಲೆ ಬೀಳದೆ ಅಲ್ಲೇ ಭದ್ರವಾಗಿ ಕೂತ್ಕೊಂಡಿದ್ರೆ ಚಿಗುರಳೆ ಬರೋದೇ ಇಲ್ಲ ಇವತ್ತು ಕೂಡ. ಇರುವ ನೀರು ಖರ್ಚು ಮಾಡದೇ ಇದ್ದರೆ ಹೊಸ ನೀರು ಬರೋದೇ ಇಲ್ಲ. ದುಡ್ಡು ಹಾಗೆ, ಸಂಪತ್ತು ಹಾಗೆ, ಅದನ್ನು ವಿನಿಯೋಗಿಸ್ತಾ ಇದ್ದರೆ ಹೊಸದು ಬರೋದೇ ಇಲ್ಲ. ಹಾಗಾಗಿ ಜೀವನ ಅಂದರೆ ನೀರು ಅಂತಲೂ ಅರ್ಥ ಇದೆ ಆ ಶಬ್ದಕ್ಕೆ. ಅದು ಹರಿಬೇಕು, ಅದು ನಿಲ್ಲಬಾರ್ದು. ನಾನೇಕೆ ಹೀಗೆಯ ಇಂದಿನ ಪ್ರವಚನದ ಸಂದೇಶ ಅದೇ, ಜೀವನವನ್ನು ಹರಿಸು, ಇಲ್ಲದಿದ್ದರೂ ಹರಿಸು ಅಂತ ಸಾಧ್ಯ ಇದೆ ಅದು ಅಂತ. ಇಲ್ಲ ಅಂತ ಅನ್ಕೊಳ್ಳೋದಷ್ಟೇ, ಈ ಕುರುಡನಲ್ಲಿ ಕುರುಡನಿಗೆ ಹೊರಗಣ್ಣಿಲ್ಲದೇ ಇರ್ಬೋದು, ಆದರೆ ಮನಶ್ಚಕ್ಷು ಇದೆಯಲ್ಲ ಅವನದು ಅಂತ, ಅವನ ಅಂತಃಕರಣದ ಕಣ್ಣು ಇದೆಯಲ್ಲ ಅವನದು, ಅದಷ್ಟು ಚೆನ್ನಾಗಿದೆ ಅಂದರೆ ಹರಿಸಿದ ಅವನದನ್ನು ಅಂತ. ಹಾಗಾಗಿ ನಾವು ನಮಗೆ ಸುಖ ಇಲ್ಲದಿದ್ದರೂ ಕೂಡ ಬೇರೆಯವರಿಗೆ ಸುಖ ಕೊಡಬೇಕು, ನಾವು ನಮಗೆ ನೆಮ್ಮದಿ ಇಲ್ಲದಿದ್ದರೂ ಬೇರೆಯವ್ರಿಗೆ ನೆಮ್ಮದಿ ಕೊಡಬೇಕು. ನಾವು ನಮಗೆ ಆರೋಗ್ಯ ಇಲ್ಲ ಅಂತ ನಮಗೆ ಗೊತ್ತಿರೋ ಔಷಧ ಬೇರೆಯವ್ರಿಗೆ ಹೇಳದೇ ಇರಬಾರ್ದು, ನಾವು ಹೇಳಬೇಕು ನಾವು ಅದನ್ನು. ಹಾಗಾಗಿ ಇಲ್ಲದಿರುವುದನ್ನು ಹಂಚಿ, ಇರುವುದನ್ನಂತೂ ಹೇಗೂ ಹಂಚಿ ಎನ್ನುವುದೇ ಇಂದಿನ ಸಂದೇಶ. ಈ ಸಂದೇಶವನ್ನು ಕೇಳಲಿಕ್ಕೆ ಇವತ್ತು ಇಲ್ಲಿ ಬಂದು ಸೇರಿರತಕ್ಕಂಥ ಉಪ್ಪಿನಂಗಡಿ ಮಂಡಲದ 4 ವಲಯಗಳು, ಕಬಕ, ಮಾಣಿ, ಪುತ್ತೂರು ಮತ್ತು ದರ್ಬೆ, ಈ 4 ವಲಯದ ಕಾರ್ಯಕರ್ತರು ಪೀಠದ ಇಂದಿನ ಆಶೀರ್ವಾದಕ್ಕೆ ಅರ್ಹರು, ಇಂದಿನ ಆಶೀರ್ವಾದಕ್ಕೆ ಪಾತ್ರರು, ರಾಮದೇವರ ಕರುಣಕ್ಕೆ ಪಾತ್ರರು. ಚಾತುರ್ಮಾಸ್ಯದ ಸಮುದ್ರದ ಇಂದಿನ ತರಂಗ ಅವರಿಗೆ ಸೇರಿದ್ದು, ಆ 4 ವಲಯಗಳಿಗೆ ಸೇರಿದ್ದು. ಹಾಗಾಗಿ ಅವರು ಇಂದು ಈ ಅಮೃತ ಸಾಗರದಿಂದ ಒಂದಷ್ಟನ್ನು ಮಗೆದುಕೊಂಡು ತಮ್ಮ ಮನೆಗೂ ಮನಕ್ಕೂ ತೆಗೆದುಕೊಂಡು ಹೋಗಲಿ, ತಮ್ಮ ಘಟಕಕ್ಕೂ ವಲಯಕ್ಕೂ ತೆಗೆದುಕೊಂಡು ಹೋಗಲಿ, ಅಲ್ಲಿ ಅದನ್ನೆಲ್ಲವನ್ನು ಹಂಚಿ. ಯಾಕೆಂದರೆ ಎಷ್ಟೋ ಜನರಿಗೆ ಬರಲಿಕ್ಕಾಗಿಲ್ಲ ಇಲ್ಲಿಗೆ, ಹಾಗಾಗಿ ಅದನ್ನೇ ಪುನಃ ಅದನ್ನು ಹೇಳಬೇಕಾಗ್ತದೆ, ಅವರಿಗೆ ಹಂಚಿ ಅಂತ. ಇಲ್ಲಿಂದ ತೆಗೆದುಕೊಂಡು ಹೋಗಿ ಅವರಿಗೆ ಹಂಚಿ, ಮಠ ಅಂದರೆ ಅದು ಅಂತ. ಅಲ್ಲಿ ನೆಮ್ಮದಿ ಧಾರಾಳವಾಗಿದೆ, ಅದನ್ನು ನಾವು ಪಡ್ಕೊಂಡು ಹೋಗಿ ಹಂಚಬೇಕು ಜನರಿಗೆ. ಅಲ್ಲಿ ಪುಣ್ಯ ಸಮೃದ್ಧವಾಗಿದೆ,
ಅಲ್ಲಿರುವ ಶುಭವನ್ನು, ಪುಣ್ಯವನ್ನು, ಒಳಿತನ್ನು, ನೆಮ್ಮದಿಯನ್ನು ನಾವು ಪಡ್ಕೊಂಡು ಹೋಗಿ ನಮ್ಮವರಿಗೆ ಹಂಚಬೇಕು. ಅಲ್ಲಿರುವ ಇನ್ನೆಷ್ಟೋ ಜನ ಬರಲಿಕ್ಕಾಗದೆ ಇರೋರು ಬೇರೆ ಬೇರೆ ಕಾರಣಕ್ಕೆ, ಅಂದರೆ ಬರುವ ಮನಸ್ಸಿದ್ದರೂ ಬರಲಿಕ್ಕಾಗದೇ ಇರತಕ್ಕಂಥ ದುರದೃಷ್ಟಶಾಲಿ ಅಂದರೆ ಅದೃಷ್ಟಹೀನರು ಇರ್ತಾರೆ. ಎಷ್ಟೋ ಜನ ಬರಬೇಕು ಅಂತಿದೆ ಆದರೆ ಬರೋಕ್ಕಾಗೋದಿಲ್ಲ ಅಂತ. ಆದರೆ ಅವನಿಗಿಂತಲೂ ಕೃಪೆಗೆ ಯಾರು ಪಾತ್ರ ಅಂದರೆ ಕರುಣಕ್ಕೆ, ಕನಿಕರಕ್ಕೆ ಯಾರು ಪಾತ್ರ ಅಂತ ಮನಸ್ಸೇ ಇಲ್ಲ ಅಂತ. ಅವನು ಇನ್ನೂ ಕನಿಕರಕ್ಕೆ ಪಾತ್ರ, ಪಾಪ ಮನಸ್ಸಿಂದಲೂ ಕೂಡ ಇಲ್ಲಿ ಬಂದು ಆ ಪುಣ್ಯ ಪಡ್ಕೊಳ್ಳೋಕೆ ಅವನಿಗೆ ಆಗಿಲ್ಬಾರ ಅಂತ. ಹಾಗೆ ಅಂಥವರೆಲ್ಲರಿಗೂ ಈ ಪುಣ್ಯ ನಿಮ್ಮ ಮೂಲಕವಾಗಲಿ, ಪ್ರಾಪ್ತಿಯಾಗಿ, ನಿಮ್ಮ ನಿಮ್ಮ ವಲಯಗಳು ಅರಳಲಿ, ಅಲ್ಲಿ ಸಂತೋಷದ ಹೂವು ಆ ವಲಯಗಳಲ್ಲಿ ಅರಳಲಿ ಎಂದು ಆಶಂಸೆ ಮಾಡ್ತೇವೆ. ಈ ನಾಲ್ಕು ವಲಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ, ವಿಶಿಷ್ಟವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಂದೊಂದು ವಲಯಗಳು ಕೂಡ ಹೊಸ ಹೊಸ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾವೆ. ತುಂಬ ಸಾಮರ್ಥ್ಯ ಇರುವಂಥ ಪ್ರದೇಶಗಳು ಇವು. ಪುತ್ತೂರಿನ ಆಸ್ಪಾಸ್ ಇರತಕ್ಕಂಥ, ಪುತ್ತೂರು ಮತ್ತು ಪುತ್ತೂರಿನ ಆಸ್ಪಾಸ್ ಇರತಕ್ಕಂಥ ವಲಯಗಳು, ಪುತ್ತೂರಿನ ಮುತ್ತುಗಳು ಈ ವಲಯಗಳು. ಹಾಗಾಗಿ ನೀವು ಇನ್ನೂ ಹಿರಿದಾದ ಸಾಧನೆಯನ್ನು ಸಂಘಟನೆಯಲ್ಲಿ ಮಾಡಬೇಕು. ಮನೆಯಲ್ಲಿ ಸಾಧನೆ ಮಾಡಿದರೆ ಅದು ಬೇರೆ ಏನೂ ಇಲ್ಲ, ಬರೀ ಸ್ವಾರ್ಥ ಅಷ್ಟೇ. ಅದನ್ನು ಆಗಲೇ ಹೇಳಿದ್ವಲ್ಲ, ಅಡಕ್ಕೆ ಇನ್ನೊಂದು ಗಂಟೆ ಜಾಸ್ತಿ ಆಯಿತು ಅಂದರೆ ಅದರಲ್ಲಿ ನೀವು ಸಂತೋಷ ಪಡ್ತೀರ ಹೊರತು ಇಡೀ ಊರು ಸಂತೋಷ ಪಡೋಕ್ಕೆ ಏನೂ ಇಲ್ಲ ಅಂತ. ಅದನ್ನು ಮಾಡಿ ಬೇಡ ಅಂತಲ್ಲ, ಆದರೆ ಅದು ತುಳುಕಬೇಕು, ತುಂಬಿ ಅದು ತುಳುಕಬೇಕು ಅಂತ. ಹಾಗೆ ಇಡೀ ಊರು ಸಂತೋಷ ಪಡುವಂಥ, ಎಲ್ಲರೂ ಸಂತೋಷ ಪಡುವಂಥದ್ದು ಏನಾದರೂ ಮಾಡಿ ಅಂಥದ್ದನ್ನು ಅಂತ ಆ ಸಂದೇಶವನ್ನು ಎಲ್ಲ ಕಾರ್ಯಕರ್ತರು ನೀಡ್ತೇವೆ. ಇನ್ನು ಮಾಣಿ ಮಠ ಇವತ್ತು ಇಲ್ಲಿಗೆ ಬಂದಿದೆ. ಮೂರು ಸಂಸ್ಥೆಗಳು ಒಂದೇ, ಅದು 3-in-1 ಮಾಣಿಮಠ ಮತ್ತು ಮಾಣಿಮಠದ ವೇದ ಪಾಠಶಾಲೆ ಮತ್ತು ಅಲ್ಲಿರುವ ಗೋಶಾಲೆ. ಗೋವುಗಳು, ಬ್ರಹ್ಮಚಾರಿಗಳು ಮತ್ತು ಸಾನ್ನಿಧ್ಯ ದೇವರುಗಳು, ಗುರುಗಳು, ಇಷ್ಟು ಸೇರಿದೆ ಅಲ್ಲಿ. ಇಷ್ಟು ಸೇರಿರತಕ್ಕಂಥ ಮಾಣಿಮಠದ ಸಮುಚ್ಚಯಕ್ಕೆ, ಅಲ್ಲಿಯ ಕಾರ್ಯಕರ್ತರಿಗೆ ಹೃದಯಾಂತರಾಳದ ಆಶೀರ್ವಾದಗಳು. ಮಾಣಿಮಠ ತುಂಬ ಸಾಧನೆಯನ್ನು ಕಂಡಿದೆ, ತುಂಬ ಪ್ರಗತಿಯನ್ನು ಕಂಡಿದೆ. ಇತ್ತೀಚಿನ ಕೆಲವು ವರ್ಷಗಳು ಒಂದು ಮೇರು ಸಾಧನೆಯ ಪರ್ವಗಳು ಅಂತ ಅನ್ಬೋದು, ಅಂಥ ಸಾಧನೆಗಳಾಗಿದೆ ಅಲ್ಲಿ ಆ ಮಾಣಿಮಠ. ಮುಂದೆಯೂ ಕೂಡ ಅದು ಮಾಣಿಯೇ ಯಾವಾಗಲೂ, ಯಾಕೆಂದರೆ ಅದನ್ನು ನಾವು ಯುವಕ ಅಂತ ಹೇಳ್ಬೋದು, ಮಾಣಿಯಲ್ಲ ಯುವಕ ಅಂತ ಹೇಳ್ಬೋದು, ಅಥವಾ ವೃದ್ಧ ಹಿರಿಯ ಸೀನಿಯರ್ ಅಂತ ಹೇಳ್ಬೋದು. ಅದೆಲ್ಲ ಬೇಡ. ಯಾಕೆ ಬೇಡ ಅಂದರೆ ಅಲ್ಲೆಲ್ಲ ಬೆಳವಣಿಗೆ ಇಲ್ಲ ಅಂತ. ಬೆಳವಣಿಗೆ ಇರೋದು ಮಾಣಿಗೆ ಮಾತ್ರ ಅಂತ, ಮತ್ತು ಯಾರಿಗೂ ಬೆಳವಣಿಗೆ ಇಲ್ಲ. ಹಾಗಾಗಿ ಮಾಣಿಮಠ ಬೆಳೀತಾನೇ ಇದೆ ಯಾವಾಗಲೂ, ಹೆಸರೇ ಆಗಿದೆಯಲ್ಲ. ಹಾಗಾಗಿ ಬೆಳೀತಾನೇ ಇದೆ, ಬೆಳೀತಾನೇ ಇದೆ, ಮತ್ತು ಮತ್ತು ಬೆಳೀತಾನೇ ಇದೆ, ಮತ್ತು ಅದಕ್ಕೆ ವೃದ್ಧಿಯನ್ನು ಹಾರೈಸ್ತೇವೆ. ಹಾಗೆ ಕುದುರೆಬೆಟ್ಟು ಅಲ್ಲಿಯ ಸ್ಥಳದ ವತಿಯಿಂದ ಕೂಡ ಪಾದಪಜ ಸೇವೆ ನಡೆದಿದೆ. ಅಲ್ಲಿಗೂ ರುಕ್ಮಿಣಿಯಮ್ಮ, ಆ ಬಳಗಕ್ಕೂ ಎಲ್ಲರಿಗೂ ಆಶೀರ್ವಾದವನ್ನು ಹೇಳ್ತೇವೆ. ಕಥಾ ಸರಿತ್ಸಾಗರ ಗ್ರಂಥ, ಅಲ್ಲಿಂದ ಆಯ್ದ ಕೆಲವು ಕಥೆಗಳು ಇವತ್ತು ಲೋಕಾರ್ಪಣೆಗೊಂಡಿದ್ದಾವೆ ಭಾರತೀಯ ಪ್ರಕಾಶನದ ಕಡೆಯಿಂದ. ಇನ್ನೊಂದು ವಾರ ಕಳೆದ ಮೇಲೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ದಿನ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಪುಸ್ತಕ ಬಿಡುಗಡೆ ಮಾಡು, ಆಟಿಕೆ ಬಿಡುಗಡೆ ಮಾಡು ಅಂತ. ಒಂದು ವಾರ ಕಳೆದ ಮೇಲೆ ಭಾಳ ಬೇಜಾರಾಗ್ಬೋದು, ಚಾತುರ್ಮಾಸ್ಯ 4 ತಿಂಗಳಿದ್ದರೆ ಒಳ್ಳೇದು ಅಂತ ಅನಿಸ್ಬೋದು ಅವ್ರಿಗೆ ಅಂತ ಅನಿಸ್ತದೆ. ಆದರೆ ಚಾತುರ್ಮಾಸ್ಯ ಕಳೆದು ನಿಲ್ಲಿಸ್ಬೇಡ, ನೀವು ಇನ್ನೂ ಏನಾದರೂ ಮಾಡ್ತಾ ಇರ ನೀವು. ಹಾಗಾಗಿ ಅಂಥ ಒಂದು ಶಕ್ತಿ ಅವರಿಗಿದೆ, ಅವರಿಗೆ ಚೈತನ್ಯವನ್ನು ಇನ್ನಷ್ಟು ರಾಮ ಕೊಡಲಿ ಅನ್ನೋ ಆಶಂಸೆ ಮಾಡ್ತಾ ಕೊನೆಯಲ್ಲಿ ನಿಶಾಂತ ಶಾಸ್ತ್ರಿ ಮರಿ ವಿಜ್ಞಾನಿ ಎಡವೆಯಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಹುಡುಗ, ನಮ್ಮ ಬೆಳಗದ ಒಂದು ಕುಡಿಯೋದು ನೋಡಿ. ನಮ್ಮಲ್ಲಿ ಎಂತೆಂಥವರಿದ್ದಾರೆ, ಎಂಥ ಸಂಗೀತಗಾರರು, ಎಂಥ ವಿಜ್ಞಾನಿಗಳು, ಎಂಥ ಕ್ರೀಡಾಪಟುಗಳು, ಎಂಥೆಂಥ ಸಾಧಕರೆಲ್ಲ ಇದ್ದಾರೆ. ಅದರಲ್ಲಿ ಬೆಳೆಯೋ ಸರಿ ಮೊಳಕೆಲೆ ಎನ್ನುವ ಹಾಗೆ ಇಂದು ಛಾತ್ರ ಪುರಸ್ಕಾರಕ್ಕೆ ಭಾಜನ ನಿಶಾಂತ ಶಾಸ್ತ್ರಿ. ಆತನಿಗೆ ಆತನ ವಿಜ್ಞಾನ ಬೆಳೆದು ಅದರಿಂದ ಪ್ರಪಂಚಕ್ಕೆ ತುಂಬ ಉಪಕಾರ ಆಗಲಿ ಅಂತ ಆಶಿಸ್ತೇನೆ. ಮುಂದೆ ಬರುವ ದಿನಗಳಲ್ಲಿ ಆತ ಇನ್ನೂ ಅದೇನೇನೋ ಸೃಷ್ಟಿಯ ಕರ್ಮಗಳನ್ನ, ರಹಸ್ಯಗಳನ್ನ ಕಂಡುಕೊಂಡು ಸಮಸ್ತ ಸಮಾಜಕ್ಕೂ ಆತ ಉಪಕಾರ ಮಾಡುವಾಗಲಿ ಅಂತ ಆಶಿಸ್ತೇವೆ. ನಿಶಾ ಅಂತ ಅಂದರೆ ಏನು? ನಿಶಾ ಅಂದರೆ ರಾತ್ರಿ. ನಿಶಾ ಅಂತ ಅಂದರೆ ರಾತ್ರಿಯ ಮುಕ್ತಾಯ ಅಂತ, ಸೂರ್ಯೋದಯ. ನಾವು ಆತನಿಗೂ ಮತ್ತು ಆತನ ಮೂಲಕ ಪ್ರಪಂಚಕ್ಕೂ ಹರಿಯಿಸೋದು. ಈ ಪ್ರಪಂಚಕ್ಕೆಲ್ಲ ನಿಶೆ ಇದೆ, ಒಂದು ರೀತಿಯ ನಶೆ ಇದೆ ಈ ಸಮಾಜಕ್ಕೆ ಮತ್ತು ಈ ಪ್ರಪಂಚಕ್ಕೆ. ಆ ನಿಶೆಗೂ ನಶೆಗೂ ಒಂದು ಮುಕ್ತಾಯ ಕಾಣಿಸುವಲ್ಲಿ ನೀನು ಒಂದು ಉಪಕರಣವಾಗುವಂಥ ಯೋಗವನ್ನು ನಿನಗೆ ರಾಮ ಕೊಡಲಿ, ಭಗವಂತ ಕೊಡಲಿ ಎಂದು ಆಶಿಸ್ತೇವೆ. ನಿನ್ನ ಬದುಕಿನಲ್ಲಿಯೂ ನಿಶೆ ಇಲ್ಲದೇ ಇರಲಿ, ಸೂರ್ಯೋದಯ ಇರಲಿ, ಬೆಳಕಿರಲಿ, ನಿನ್ನಿಂದ ಬೇರೆಯವರಿಗೂ ಒಳಿತಾಗಲಿ ಎನ್ನುವ ಆಶಂಸೆಯನ್ನು ಆ ಕುಮಾರ ನಿಶಾಂತನಿಗೂ ಮಾಡ್ತಾ ಹಿಂದಿಲ್ಲಿ ಬಂದು ಸೇರಿದ ಎಲ್ಲ
ಚೇತನರನ್ನು, ಎಲ್ಲ ಪಕ್ವ ಜೀವಿಗಳನ್ನು, ಎಲ್ಲ ಸಾತ್ವಿಕ ವ್ಯಕ್ತಿಗಳನ್ನು ಮನಸಾರೆ ಮನಸಾರೆ ಹರಿಸ್ತಾ ಈ ಚಾತುರ್ ಚಾತುರ್ಮಾಸ್ಯ ನಿಜಕ್ಕೂ ನಿಮಗೆ ಶುಭವನ್ನು ತರಲಿ, ನಿಮ್ಮ ಬದುಕಿನಲ್ಲಿ ಒಂದು ಶುಭ ಪರಿವರ್ತನೆಗೆ ಇದು ನಾಂದಿಯಾಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅಪ್ಪಣೆ ಆಗ್ತದೆ. ಹರೇರ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ.